ತುಂಬಾ ಹೊತ್ತಿಂದ ಫೋನ್ ಮಾಡ್ತಿದ್ದೆ. ಸಾರಿ ಗೊತ್ತಾಗ್ಲಿಲ್ಲ, ಹೇಳಿ. ಸೇಫ್ ಆಗಿ ರೀಚ್ ಆದ್ರ? ಎಲ್ಲಿದ್ರ? ನಾವು ನಮ್ ಕಸಿನ್ ಮನೇಲಿದೀವಿ. ಅವರೆಲ್ಲ ಪ್ಯಾರಿಸ್ ಹೋಗಿದ್ದಾರೆ. ಬರೋದೊಂದ್ 3-4 ದಿನ ಆಗುತ್ತೆ. ನಾವಿರೋದು ಬರ್ನ್ ಸಿಟಿ, ಡೋರ್ ನಂಬರ್ 3, ಚಾರ್ಲ್ಸ್ ಸ್ಟ್ರೀಟ್. ಸಾಕಾ? ಇನ್ನೇನಾದ್ರೂ ಬೇಕಾ ಪೊಲೀಸ್ ಸಾಹೇಬ್ರೆ? ನೀವ್ ನನ್ನ ಇಂಟ್ರೋಗೇಟ್ ಮಾಡೋ ಬದಲು ನಿಮ್ ಹುಡುಗಿ ಬರ್ತಾ ಇದ್ದಾಳೆ, ಸ್ವಲ್ಪ ಅವಳನ್ನೇ ಪಟಾಯಿಸಿ, ಫೋನ್ ಕೊಟ್ಟೆ ಇರಿ. ಯಾರ್ದೇ ಫೋನು? ಯಾರೇ ಹೇಳಿ. ಹಲೋ. ಹಲೋ, ನೀನಾ? ಗೀತಾ, ಯಾಕೋ ಪದೇ ಪದೇ ಫೋನ್ ಮಾಡಿ ನನಗೆ ಹಿಂಸೆ ಕೊಡ್ತಿದ್ಯಾ? ನೀನು ಅಂತ ಗೊತ್ತಿದ್ರೆ ನನ್ನ ಫೋನೇ ತಗೋತಿರ್ಲಿಲ್ಲ. ಗೀತಾ ಪ್ಲೀಸ್, ನನ್ನ ಮಾತು ಕೇಳು. ನನ್ನ ಮರ್ತು ಬಿಡು. ಗೀತಾ, ನಾನೇನು ಮಾಡ್ಲಿಲ್ಲ. ಗೀತಾ ಸರಿ, ನಾನು ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಅದೇನು ಹೇಳ್ಬೇಕು ಅಂತಿದ್ಯೋ ಹೇಳು. ಗೀತಾ, ಅದು ನಾನು ಮುಂಚೆನೆ ಹೇಳ್ಬೇಕಾಗಿತ್ತು. ಯಾರೋ ಬಂದ್ರು. ಯಾರು ಗೊತ್ತಿಲ್ಲ. ಏನು ಹೊಡಿತಾ ಇದ್ದಾರೆ? ನನಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ಅಮೃತ ಎತ್ಕೊಂಡ್ರು. ಅಮೃತ ಎತ್ಕೊಂಡು ಹೋಗಿ ಬಿಟ್ರು. ಫ್ಲೈಟ್ ಅಲ್ಲಿ ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರ? ಇಲ್ಲ. ಏರ್ಪೋರ್ಟ್ ಅಲ್ಲಿ ಕರೆಕ್ಟ್ ಆಗಿ ನೆನ್ಪಾಡ್ಕೊಂಡು ಹೇಳಿ. ಗೀತಾ ಸಿಕ್ಕಿದ್ದ? ಅರವಿಂದ್. ಅರವಿಂದ್ ಯಾರೋನು? ನೋಡಕ್ ಹೇಗಿದ್ದ? ಅಲ್ಲಿ ಅವನೇನ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಮಾತಾಡ್ತಿದ್ದ. ಕನ್ನಡದಲ್ಲಿ ಮಾತಾಡ್ತಿದ್ನ? ನೀವಿರೋ ಜಾಗ ಅವನ್ಗೆ ಗೊತ್ತಾಯ್ತು. ಅವನು ನಮ್ ಜೊತೆ ಟ್ಯಾಕ್ಸಿಲ್ ಬಂದ. ಟ್ಯಾಕ್ಸಿಲ್ ಬಂದ? ಅಯ್ಯೋ, ಅವ್ರು ಬರ್ತಾ ಇದಾರೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಹೆದರ್ಕೋಬೇಡ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ರು ಎಷ್ಟು ಜನ ಇದಾರೆ? 2-3 ಜನ ಇದಾರೆ. ನೀನೆಲ್ಲಿದ್ಯಾ? ಬಾಲ್ಕನಿಯಲ್ಲಿ ಇದ್ದೀನಿ. ಈಗಲೇ ಬೆಡ್ರೂಮ್ ಹೋಗಿ ಬೆಡ್ ಅಡಿ ಲವ್ಸ್ಕೊ. ಆಯ್ತು. ಬಂದಿದ್ದೀನಿ. ಈಗ ನಾನು ಹೇಳೋ ವಿಷಯ ತುಂಬಾ ಇಂಪಾರ್ಟೆಂಟ್. ಅವ್ರು ನಿನ್ನ ಎತ್ಕೊಂಡು ಹೋಗ್ತಾರೆ. ಈಗ ನಿನ್ನ ಹತ್ರ ಇರೋದು 5-10 ಸೆಕೆಂಡ್ ಮಾತ್ರ. ಅವ್ರು ನಿನ್ನ ಎತ್ಕೊಂಡಿದ್ದ ತಕ್ಷಣ ಮೊಬೈಲ್ನ ಅಲ್ಲೇ ಬಿಸಾಕು. ಅವ್ರ ಹೈಟು, ಅವ್ರ ಹೇರ್ ಕಲರು, ಅವ್ರ ಮೈ ಮೇಲಿರೋ ಮಾರ್ಕು, ಏನೇ ಕಾಣಿಸು, ಕಿರಿಚ್ಕೊಂಡು ಜೋರಾಗಿ ಹೇಳು. ಅವ್ರು ಬರ್ತಾ ಇದ್ದಾರೆ. ನನಗೆ ಕೇಳಿಸ್ತಾ ಇದೆ. ವೇರ್ ಇಸ್ ದ ಗರ್ಲ್? ಐ ಡೋಂಟ್ ನೋ. ಅರವಿಂದ್ ಕೋ ಫೋನ್ ಕರ್ಕೆ ಪೂಚ್ನಾ. ಓಕೆ, ಫೋನ್ನ ಹತ್ರ ತಗೊಂಡೋಗು. ಅವ್ರೇನೋ ಮಾತಾಡ್ತಿದ್ದಾರೆ, ನಾನು ಅದನ್ನ ಕೇಳಿಸ್ಕೋಬೇಕು. ಹೇ ಅರವಿಂದ್, ಗ್ರೀನ್ ಕಲರ್ ಡ್ರೆಸ್ ಹುಡುಗಿ ಸಿಕ್ಕಿದ್ಲು, ಇನ್ನೊಬ್ಳೆಲ್ಲ. ಏನು? ಏಯ್, ಅವಳು ಸಕ್ಕ ಛತ್ರಿ, ಗ್ಯಾರಂಟಿ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಹೊಡ್ರೋ ಹೊಡ್ರೋ ಅಲ್ಲಿಂದ. ಲಗ್ತಾಯ ಭಾಗ್ಯಯೋಗಿ ಸಾಲಿ. ಚಲೋ. ಅವರು ಅವ್ರು ಹೊರಟೋದ್ರು. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ಅದ್ ನನಗ್ ಬೇಕಾಗೂ ಇಲ್ಲ. ಈ ಕಿಡ್ನ್ಯಾಪ್ ನ ನೀನು ದುಡ್ಡಿಗೋಸ್ಕರ ಮಾಡಿದ್ರೆ ನನ್ನ ಹತ್ರ ದುಡ್ಡಿಲ್ಲ. ಆದ್ರೆ ಒಂದ್ ವಿಷಯ, ನಿನಗೆ ನನ್ನ ಮೆದುಳಿಗೂ ಗುಂಡಿಗಿರೋ ತಾಕತ್ತು ನಿನಗಿನ್ನೂ ಗೊತ್ತಿಲ್ಲ. ನೀನು ಅವಳನ್ನಲ್ಲೇ ಬಿಟ್ರೆ ನಿನ್ನ ಉಸಿರು ನಿನ್ನ ದೇಹದ ಜೊತೆ ಇರುತ್ತೆ. ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಒಬ್ಬ ಚಿಡ್ಕೊ. ಅದು ನಿನ್ನ ಕ್ರಿಯೇಟಿವಿಟಿ. ನಿನ್ನ ನಾನು ಹುಡುಕೇ ಹುಡುಕ್ತೀನಿ, ನೀ ನನಗೆ ಸಿಕ್ಕೇ ಸಿಕ್ತೀಯ. ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ, ಇಂಚಿಂಚ ನರದಲ್ಲೂ ನರಕ ತೋರು ಸಾಯಿಸ್ತೀನಿ. ಗುಡ್ ಲಕ್. ಯಾರು ಯಾರು ಮಾಡಿದಾರೆ ಕಿಡ್ನಾಪ್? ಯಾಕಪ್ಪ ಹೀಗೆಲ್ಲ ಮಾಡಿದ್ರು? ಏನ್ 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 ಕೇಳ್ತಾ ಇದ್ರೆ? ದುಡ್ಡು ದುಡ್ಡು ಎಷ್ಟ್ ಬೇಕಂತೆ ದುಡ್ಡು? ಅಲ್ಲ, ನಿನ್ಗೆ ಆಗ್ತಾ ಇರೋರು ಯಾರಾದ್ರೂ ಕಿಡ್ನಾಪ್ ಮಾಡಿದ್ರ? ಸುಜನ್, ದ್ವೇಷಕ್ಕೆ ದ್ರೋಹಕ್ಕೆ ಮಾಡೋ ಅಂತ ಕಿಡ್ನಾಪ್ ಅಲ್ಲ ಇದು. ಇದೊಂಥರ ವ್ಯಾಪಾರ, ಗ್ಲೋಬಲ್ ಬಿಸ್ನೆಸ್. ಇಡೀ ಜಗತ್ತನ್ನ ಕಿತ್ತು ತಿಂತ ಇದೆ. ಈ ಹಾಳಾದ ವ್ಯಾಪಾರಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಕರೀತಾರೆ. ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ
ಅದೆಷ್ಟೋ ಹೆಣ್ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಗೌರ್ಮೆಂಟು ಈಗ ಈ ವಿಶ್ವವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ಈ ಹ್ಯೂಮನ್ ಟ್ರಾಫಿಕಿಂಗ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಹೊರದೇಶಗಳಲ್ಲಿ ಒಂಟಿಯಾಗಿ ಓಡಾಡೋ ಹೆಣ್ಮಕ್ಕಳನ್ನ ಈ ಸ್ಪಾಟರ್ಸು ಈಸಿಯಾಗಿ ಟ್ರ್ಯಾಪ್ ಮಾಡ್ತಾರೆ, ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ, ಡ್ರಗ್ಸ್ ಕೊಟ್ಟವ್ರನ್ನ ಪ್ರಾಸ್ಟಿಟ್ಯೂಟ್ಗಳನ್ನಾಗಿ ಮಾಡ್ತಾರೆ, ಲಕ್ಷಾಂತರ ರೂಪಾಯಿಗೆ ಮಾರ್ತಾರೆ. ಈ ದಂಧೆಯಲ್ಲಿ ಪಾಕಿಸ್ತಾನಿ, ಶ್ರೀಲಂಕನ್ಸ್, ಆಲ್ಬೇನಿಯನ್ಸ್, ರಷ್ಯನ್ಸ್, ನಮ್ಮ ದೂರದೃಷ್ಟಕ್ಕೆ ಇಂಡಿಯನ್ಸ್ ಕೂಡ ಇದ್ದಾರೆ. ಈ ದಂಧೆಯಲ್ಲಿ ಸಾಕಷ್ಟು ಗುಂಪುಗಳು ಕೂಡ ಇದೆ. ನಿನಗೆ ಫೋನ್ ಮಾಡಿದ ಹೆಸರು ಮಾರ್ಕು, ಈಸ್ ಎನ್ ಇಂಡಿಯನ್, ಆ ಗ್ರೂಪಿನ ಹೆಡ್. ಅವನ ಕೈ ಮೇಲಿರೋ ಅರ್ಧ ಚಂದ್ರ ಟ್ಯಾಟೋ ಆ ಗ್ರೂಪಿನ ಸಿಂಬಲ್. ಈ ಗ್ರೂಪ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಕಿಡ್ನಾಪ್ ಮಾಡಿರೋ ಹುಡುಗಿನ 5 ದಿನ ಇಟ್ಕೊಂಡು ಅವಳಿಗೆ ಡ್ರಗ್ಸ್ ಕೊಡ್ತಾರೆ. ಆಮೇಲೆ ಪ್ರಪಂಚದ ಯಾವ ಮೂಲೆಯಲ್ಲಿದ್ದೀನಿ ಅಂತ ಅವಳಿಗೂ ಗೊತ್ತಾಗಲ್ಲ, ಮಾರ್ದವನಿಗೂ ಗೊತ್ತಾಗಲ್ಲ. ಅವಳು ಬದುಕಿದ್ರು ಸತ್ತ ಹಾಗೆ. ಲಕ್ಷ್ಮಿ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು. ಇವತ್ ರಾತ್ರಿ ಯಾವುದು ಫ್ಲೈಟ್ ಇಲ್ಲ, ಇನ್ನೇನಿದ್ರು ನಾಳೆನೆ. ಅವಳು ಕಿಡ್ನಾಪ್ ಆಗಿ ಆಲ್ರೆಡಿ 4 ಅವರ್ಸ್ ಆಗಿದೆ. ಈಗ ನೀನ್ ಹೇಗೆ ಹೋಗ್ತೀಯ? ಕಂದ ಏನ್ ಬೇಕು ಹೇಳು. ಬಾಡಿಗೂ ರೀಚ್ ಆಗ್ತಿರೋ ಸೌಂಡ್ಗೂ ಸಿಂಕೆ ಇಲ್ವಲ್ಲ ರಾಸ. ಮದನ ಅಲ್ಲಿ ನೋಡು ಬ್ಯೂಟಿ ಕದನ. ಬಾಯ್ ಉಣಕ್ತಾ ಇದೆ ಅಂತ ಟೀ ಕುಡಿಯೋಣ ಅಂತ ಬಂದ್ರೆ ಇಲ್ಲಿ ಇವಳು ಬಾಡಿನೇ ಉಣಕ್ಸ್ತಾ ಇದ್ದಾಳಲ್ಲಪ್ಪ. ಹೇಳ್ಕೊಳ್ಳಕ್ಕೆ CCB ಅವರು ಪಕ್ಕ ಕ್ರಿಮಿನಲ್ಸ್ ತರ ಮಾತಾಡ್ತಿರಲ್ಲ. ಒಕ್ಕ ಸಾರಿ ಅಲ್ಲಿ ಸೂಡು, ನೀವು ಕ್ರೈಮ್ ಡೈರಿಲಿ ಬರ್ತಾರು. ಎಷ್ಟಿತ್ತು ಮೇಡಮ್? ಜಾಸ್ತಿನೇ ಹೋಗೋ. ಹೌದಾ? ಅಜ್ಜಿ ಎಲ್ಲ ನನ್ನ ಪರ್ಸ್. ನಿಮ್ ಬಾಯ್ ಫ್ರೆಂಡ್ ಅಣ್ಣದ? ರಾಸ, ಎಲ್ಲಾ ಪಿಸರಲ್ಲೂ ಹೀರೋ ಹೀರೋಯಿನ್ ಪರ್ಸ್ ಕದ್ದಿರೋ ಕಳ್ಳನ್ನ ಹಿಡ್ಕೊಟ್ಟು ಹೀರೋ ಆದ್ರೆ ನೀನ್ ಯಾಕೆ ರಾಸ? ಹೀರೋಯಿನ್ ಪರ್ಸೇ ಕದ್ದು ಕಳ್ಳ ಆದೆ? ರಾಸ ನಿಜವಾಗ್ಲೂ ದುಡ್ಡು ಕದೀತ್ಯಾ? ರಸ ಲವಲಿ ಬಿದ್ದೆ ಮತ್ತೆ ಪರ್ಸು? ಕೊರಿಯರ್. ಕೊರಿಯರಾ? ಯಾರ ಹೆಸರಲ್ಲಿದೆ? ಕೆಂಚ ಕೇರ ಫಲಾಸಿ ಪಾಳ್ಯ ಇಂತಿ ನಿನ್ನ ಪ್ರೀತಿಯ ಕಳ್ಳ. ಇಲ್ಲೊಂದು ಸೈನ್ ಮಾಡಿ.
ಇತ್ತು. ಹೌದಾ, ಹೇಗಮ್ಮ? ನೋಡಮ್ಮ, ಕಳ್ಳನೆ ಕೊರಿಯರ್ ಮಾಡಿದಾನೆ. ಅಯ್ಯೋ, ಎಲ್ಲ ಇದೆಯಾ ಅಂತ ಚೆಕ್ ಮಾಡಮ್ಮ. ಇದೆ ಅಪ್ಪ, ಅವನೇನು ತಗೊಂಡಿಲ್ಲ. ಇವನ್ ಯಾರೋ ಡಿಫ್ರೆಂಟ್ ಕಳ್ಳ ಇರ್ಬೇಕು. ಏನೊತ್ತಮ್ಮ ದುಡ್ಡು ಕೊಡು, ದುಡ್ಡು ಕೊಡಮ್ಮ, ಇನ್ನೂ ಕೊಡು. ಈಗ್ಲೇ ಅವನ ಮನೆ ಮಠ ಮಾಡ್ಕೊಂಡಿದ್ದಾನೆ, ಸಾಲದಕ್ಕೆ ಈ ವರ್ಷ ಡಿಬಾರ್ ಬೇರೆ. ಎಡಿಸನ್ ಏನ್ ಸ್ಕೂಲ್ಗೆ ಹೋಗಿದ್ನ, ಸೈಂಟಿಸ್ಟ್ ಆಗ್ಲಿಲ್ವಾ? ಬೆಂಕಿ ನೋಡ್ದೆ ಗೀತಾ, ಅವ್ನ್ ಮಾತಾಡೋ ರೀತಿ. ನೀನು ನೀನು ಅವನ ತಮ್ಮನ ತರ ಬೆಳೆಸ್ತಾ ಇಲ್ಲ, ಸ್ವಂತ ಮಗನ ತರ ಬೆಳೆಸ್ತಾ ಇದ್ಯಾ. ಅವ್ನ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಅವ್ನ ಹಾಳು ಮಾಡ್ತಾ ಇದ್ಯಾ. ಅವನಿಗೆ ದುಡ್ಡಿನ ಬೆಲೆ, ಜೀವನದ ಬೆಲೆ ಯಾವ್ದು ಗೊತ್ತಿಲ್ಲ. ಕರ್ಮ ಅಪ್ಪ, ನಾನ್ ಗಿಟಾರ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ಅಣ್ಣ, ಪಕ್ಕ ಇನ್ಫಾರ್ಮೇಶನ್ ನನ್ಗೆ ಇವತ್ತು ಗೊತ್ತಾಯ್ತು. ಗಾಂಜಾ ಸೊಪ್ಪು ರಾಜಸ್ಥಾನದಿಂದ ಬರ್ತಾ ಇದೆ ಅಣ್ಣ. ಇವ್ರ ಮೇನ್ ಟಾರ್ಗೆಟ್ ಕಾಲೇಜ್ ಸ್ಟೂಡೆಂಟ್ಸ್. ಮಾಲ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತಿರುಗ್ ನೋಡ್ಬೇಡಿ, ಓಡ್ರ ಓಡ್ರ. ಸುಂಟರ್ಗಳೇ, ಏನೋ ನಿನ್ ಸ್ಟೈಲು ನೋಡಕ್ ಒಳ್ಳೆ ಶಾಸ್ತ್ರಿ ತರ ಇದ್ಯಾ, ಯಾಕೋ ಇಂತ ಕತ್ರಿ ಕೆಲಸ ಮಾಡ್ತೀಯ? ಏನ್ ಮಾಡೋದಮ್ಮ, ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ ಇಂದ. ಏನೋ ಸ್ಟೈಲ್ ಅಲ್ಲಿ ಲಾಂಗ್ ಇದ್ವಿ ಅಂದ್ರೆ ಅದೇ ನಮ್ಗೆ ಲೈಫ್ ಕೊಟ್ಬಿಡ್ತು. ಹಾಗಂತ ನಾವೇನ್ ಕೆಟ್ಟವರಲ್ಲ ನೋಡು. ರಾಜಕೀಯದವ್ರು ಬರೀ ಮಾತಲ್ ಕತ್ರಿ ಆಗ್ತಾರೆ, ನಿನ್ನಂತ ಹುಡುಗಿರು ಬರೀ ಲುಕ್ ಅಲ್ಲೇ ಕತ್ರಿ ಆಗ್ತೀರಾ. ನಮ್ಮಂತ ಡಿಸೆಂಟ್ ಪೊರ್ಕಿಗಳು ಜೇಬ್ಗೆ ಕತ್ರಿ ಆಗ್ತೀವಿ. ಮುಗಿತಾ, ಕದ್ದಿರೋದನ್ನ ಕೊರಿಯರ್ ಮಾಡಿ ಒಳ್ಳೆ ಒಂಥರ ಪೋಸ್ ಕೊಡ್ಬೇಡ. ಮಿಸ್ಟೇಕ್ ಮಾಡ್ಕೋಬೇಡಮ್ಮ, ಕಾಸಿಲ್ದಿರ ಲೇಡಿ ಬಿಸಾಕಿರೋ ತುಂಡ್ಬಿಡಿ, ಇವೆರಡಕ್ಕೂ ನಾ ಕೊಯ್ಯಾಕಲ್ಲ. ಕದಿಯೋದ್ ಮುಖ್ಯ ಅಲ್ಲ ಕಣೋ, ಲೇಡೀಸ್ ಪರ್ಸ್ ನಲ್ಲಿ ಸೀಕ್ರೆಟ್ ಜಿಪ್ ಎಲ್ಲಿದೆ ಅಂತ ತಿಳ್ಕೊಳೋದ್ ಮುಖ್ಯ. ಬಾಯಿಲಿ ತೋರಿಸ್ತೀನಿ. ಎಂತ ಟಾಪ್ ಸೀಕ್ರೆಟ್ ತೋರಿಸ್ಕೊಟ್ಬಿಟ್ಟಿಗೀತಾ, ಇಸ್ಕೋ ಕಬಿ ನೀ ಬುಲ್ತಾ. ಟೆಹರೋ ಟೆಹರೋ ಅಭಿ ತುಮ್ಕೊ ದಿಖಾತ. ಕಳ್ಳ ಕಳ್ಳ ಹೆಲ್ಪ್ ಹೆಲ್ಪ್ ಕಳ್ಳ ಕಳ್ಳ ಹೆಲ್ಪ್. ನಮ್ಮ ದೇಶದಲ್ಲಿ ಇಷ್ಟು ಜನ ಕೆಲಸ ಇಲ್ಲ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಏನ್ ಕಥೆ ಮೇಡಮ್? ಪರ್ಸು ಇಂಥವ್ರನ್ನೆಲ್ಲ ತುಂಡು ತುಂಡ ಕತ್ರ ಸಾಕ್ಬಿಡ್ಬೇಕು. ಆಹಾ, ಒಂದ್ ನಿಮಿಷ. ಆಹಾ ಹಾ, ತಗೊಳ್ಳಿ ಸರ್, ಕತ್ರಿಸಿ, ಬನ್ನಿ ಕತ್ರಿಸಿ. ಏನ್ ಗುರು, ಸುಮ್ಮನ್ ತಮಾಷೆ ಮಾಡುದು ಅದೇ ಸೀರಿಯಸ್ ಆಗ್ತಿಲ್ಲ. ಇಂಥವ್ರ ತುಳು ತುಳಿದು ಸಾಯ್ಸಾಕ್ಬಿಡ್ಬೇಕು. ಓ ಜಿ ಶಾಬ್ಜಿ, ಸ್ವೆಟರ್ ಮಾರೋರು, ಬನ್ನಿ ಸ್ವಾಮಿ, ತುಳಿರಿ. ನಮಸ್ಕಾರ ಸರ್. ಏನ್ರಿ ನಮಸ್ಕಾರ, ಇಷ್ಟು ಜನ ಇದೀರಾ? ಎಲ್ರೂ ಒಂದೊಂದ್ ಗುಣ್ಣ ಹೊಡೆದ್ರೆ ಇವ್ನ್ ಗುಜ್ರಲ್ಲಿ ಇರ್ತಾನೆ. ಏನ್ರಿ ನೋಡ್ತಾ ಇದೀರಾ? ಅಟ್ಯಾಕ್! ನಿಲ್ಸಿ ಮಹಾಜನ್ಗಳೇ, ಕೈಗೆ ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಕಾನೂನು ಮಾತ್ರ ಕೈ ತಗೋಬೇಡಿ. ಏಯ್ ಬಾರ ಇಲ್ಲಿ. ಬೋರ್ ಆಗ್ಲಿಲ್ಲ? ಏಯ್ ನಾಡಿಯಾ, ಇವತ್ತೇ ಪೊಲೀಸ್ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಬಂದಿರೋದು, ನಾನೇ ಕಂಪ್ಲೇಂಟ್ ಕೊಡ್ತೀನಿ, ನಡೀರಿ. ನಿಮ್ ಕಂಪ್ಲೇಂಟ್ ಮೇಡಮ್ ಬೇಕಾಗಿರೋದು, ಬನ್ನಿ. ಏಯ್ ಬಾರ ಬಡವ ರಾಸ್ಕಲ್, ನಡಿಯೋ ಸ್ಕೌಂಡ್ರೆಲ್. ಏಯ್ ಅತ್ತ ಲೇಯ್, ಏಯ್ ಅತ್ತ ಲೇಯ್. ಅಯ್ಯೋ ನಿಮ್ಗಲ್ಲ ಸರ್, ಅವನ್ಗೆ. ಹತ್ತೋ? ಏಯ್ ಅತ್ತ ಹತ್ತೋ. ಜೈಲೂಟ ಗ್ಯಾರಂಟಿ ಜಿಪ್ಪು ಮಚಾಲು ಬೆಂಗಳ ನಿಂಡವುಗಳು.